ಸೆಪ್ಟೆಂಬರ್ ಹದಿನೆಂಟು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಅದಕ್ಕೆ ಯಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನುಂಟು ಮಾಡುವೆನು ಅಂದನು ವಿಮೋಚನಾ ಕಾಂಡ ಮೂವತ್ತ್ಮೂರು ಹದಿನಾಲ್ಕು ಕರ್ತನು ತನ್ನ ಜನರೊಂದಿಗೆ ಯಾವಾಗಲೂ ಇರುವನು ಆತನು ನಮ್ಮ ಪರವಾಗಿ ಸದಾ ಚಿಂತಿಸುವುದಲ್ಲದೆ ನಮ್ಮ ಹಿತಚಿಂತಕನಾಗಿದ್ದಾನೆ ಆಪತ್ತಿನಲ್ಲಿ ರಕ್ಷಕನಾಗಿರುವುದಲ್ಲದೆ ಆತ್ಮಿಕ ಮತ್ತು ಲೌಕಿಕ ವಿಚಾರಗಳಲ್ಲಿ ಅವಶ್ಯಕತೆಗಳನ್ನು ಪೂರೈಸುವನು ನಮ್ಮ ಹೃದಯಗಳನ್ನು ಪರಿಶೋಧಿಸಿ ನಮ್ಮಲ್ಲಿರುವ ಪ್ರೀತಿಯ ಆಸಕ್ತಿ ಶ್ರದ್ಧೆಯ ಆಳವನ್ನು ತಿಳಕೊಳ್ಳುವನು ನಮ್ಮ ಸುತ್ತಲಿರುವ ಪರಿಸರದಿಂದಂಟಾಗುವ ಪ್ರಭಾವದ ಮೂಲಕ ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸಿ ನಮ್ಮನ್ನು ಶುದ್ಧೀಕರಿಸಿ ನಮಗೆ ಸಹಾನುಭೂತಿ ತೋರಿಸಿ ಸಹಾಯ ಮಾಡಲು ಅಥವಾ ಆತನ ಅನ್ಯೂನ್ಯತೆ ಪಡೆಯಲು ನಾವು ಮಾಡುವ ಪ್ರಯತ್ನವನ್ನು ಸ್ವೀಕರಿಸುವವನಾಗಿದ್ದಾನೆ ನಾವು ಆತನನ್ನು ಮಧ್ಯಾಹ್ನದ ಅವಿಶ್ರಾಂತ ಗಳಿಗೆಗಳಲ್ಲಿಯೂ ಅಥವಾ ನಿಶಬ್ದ ರಾತ್ರಿಯ ಜಾವದಲ್ಲಿಯೂ ಸಂಪರ್ಕಿಸಿದಾಗ ಒಂದು ಗಳಿಗೆಯಾದರೂ ಬಿಡದೆ ನಮ್ಮನ್ನು ಕಾಯುವನು ಇದನ್ನು ನಾವು ನಂಬಿಕೆಯಿಂದ ಗಮನಿಸುವಾಗ ಬಹು ಸಂತಸವನ್ನು ನಮಗೆ ಕೊಡುವುದು ದೇವರು ನಮ್ಮನ್ನು ದತ್ತು ತೆಗೆದುಕೊಂಡಿರುವ ಮಕ್ಕಳಾಗಿರುವೆವು ಎಂಬ ಸಾಕ್ಷಿಯನ್ನು ನಿಜವಾದ ದೇವರ ಮಕ್ಕಳು ಅಲ್ಲಗಳೆಯುವುದಿಲ್ಲ ಆಮೇನ್